ಇನ್ನು ರಾಜ್ಯದಲ್ಲಿ ಮತ್ತೆ ಸಿಎಂ ಬದಲಾಗ್ತಾರಾ ಅನ್ನೋ ಬಿರುಗಾಳಿಯಂತೂ ಎದ್ದಿದೆ. ಅದರಲ್ಲೂ ಅಮಿತ್ ಶಾ ಭೇಟಿ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ನಾಯಕತ್ವದಲ್ಲಿ ಮಹತ್ತರ ಬದಲಾವಣೆಯಾಗುತ್ತಾ ಅನ್ನೋ ಚರ್ಚೆ ಗರಿಗೆದರಿತು. ಇವತ್ತೆಲ್ಲ ನಡೆದ ಚರ್ಚೆ ಒಂದೇ, ಸಿಎಂ ಬದಲಾಗ್ತಾರಾ ಇಲ್ವಾ ಅನ್ನೋದು. ಹಾಗಾದರೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಇದ್ದಿದ್ದಾದರೂ ಯಾಕೆ? ಹಾಗೆ ಯಾವ ರೀತಿಯ ಪ್ರಶ್ನೆ ಇವತ್ತು ಇಡೀ ದಿನ ಕೇವಲ ರಾಜಕೀಯ ವಲಯದಲ್ಲಿ ಮಾತ್ರವಲ್ಲ ಜನಸಾಮಾನ್ಯರಲ್ಲೂ ಮೂಡಿತ್ತು ಅಂದರೆ ಅಮಿತ್ ಶಾ ಬಂದಿದ್ದಾರೆ, ಏನೋ ಮಹತ್ತರವಾದ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಪ್ರಮುಖವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಬಸವರಾಜ ಬೊಮ್ಮಾಯಿ ಅವರನ್ನೇನೇ ಕೆಳಗಿಳಿಸ್ಬಿಡ್ತಾರಾ, ಬದಲಾವಣೆ ಮಾಡಿಬಿಡ್ತಾರಾ ಅನ್ನೋ ಒಂದು ರೀತಿಯ ಕುತೂಹಲ ಮನೆ ಮಾಡಿತ್ತು. ಅಮಿತ್ ಶಾ ಅವರು ರಾಜ್ಯ ಪ್ರವಾಸವನ್ನು ಮಾಡಿದ್ದಾರೆ. ಈ ರಾಜ್ಯ ಪ್ರವಾಸದ ಸಂದರ್ಭದಲ್ಲೇನೆ ಇದರ ನಡುವೇನೆ ಒಂದಷ್ಟು ಚರ್ಚೆ ಸಭೆಗಳನ್ನು ಕೂಡ ಅಮಿತ್ ಶಾ ಅವರು ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಚರ್ಚೆ ಹಾಗೆ ಸಭೆಯ ನಡುವೇನೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರಾ ಅನ್ನೋ ಕುತೂಹಲ ಇತ್ತು. ಆದರೆ ಅಮಿತ್ ಶಾ ಅವರು ನಿಯೋಜನೆಗೊಂಡಿದ್ದ ಸಭೆಯನ್ನು ಕೂಡ ದಿಢೀರನೆ ರದ್ದು ಮಾಡಿದರು. ಇವತ್ತು ಭೋಜನಾಕೂಟದ ನಂತರದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯ ಎಲ್ಲ ಶಾಸಕರು, ಪರಿಷತ್ನ ಸದಸ್ಯರು, ಸಚಿವರು ಹಾಗೆ ಎಂಪಿಗಳ ಜೊತೆಯಲ್ಲಿ ಇವತ್ತು ಸಭೆಯನ್ನು ಆಯೋಜನೆ ಮಾಡಿದರು. ಆದರೆ ಅದನ್ನು ರದ್ದು ಮಾಡಿದ್ದಾರೆ ಅಮಿತ್ ಶಾ ಅವರು. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಚಾರ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಅನ್ನೋ ವಿಚಾರ ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಮುಂದುವರೆದಿದೆ. ಹಾಗಾದರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸರಿ ಪಾಳೆಯದ ನಾಯಕರೇನೇ ಒಂದಷ್ಟು ಹೇಳಿಕೆಗಳನ್ನು ಇವತ್ತು ನೀಡಿದ್ದಾರೆ. ಆ ನಿಟ್ಟಿನಲ್ಲಾದ ಡೆವಲಪ್ಮೆಂಟ್ಸ್ ಏನು ನೋಡೋಣ. ನಮ್ಮ ಪ್ರಧಾನಮಂತ್ರಿಗಳಿಗೆಲ್ಲ ಸಾಕಷ್ಟು ಮಾಹಿತಿ ಇದೆ, ಕರ್ನಾಟಕದಲ್ಲಿ ಪ್ರತಿಯೊಂದು ಇಂಚು ಇಂಚು ಮಾಹಿತಿ ಇದೆ. ಅದ್ರ ಮ್ಯಾಗ ಒಳ್ಳೆ ನಿರ್ಣಯ ತಗೋತಾರೆ. ಆ ಥರ ಯಾವುದೇ ಸುದ್ದಿಗಳು ಇಲ್ಲ, ಇದೆಲ್ಲ ಊಹಾಪೋಹದ. ರಾಜ್ಯದಲ್ಲಿ ಮತ್ತೆ ಸಿಎಂ ಬದಲಾವಣೆಯ ಗುಸುಗುಸು. ಮೇ 10ರೊಳಗೆ ಬಿಜೆಪಿ ನಾಯಕತ್ವದಲ್ಲಿ ಬದಲಾವಣೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಸಿಎಂ ಬದಲಾವಣೆಯ ಬಾಂಬೊಂದನ್ನು ಸಿಡಿಸಿಬಿಟ್ಟಿದ್ದಾರೆ. ಅದೇನೆಂದರೆ ರಾಜ್ಯದಲ್ಲಿ ಅನೇಕ ಬೆಳವಣಿಗೆಗಳು ನಡೆಯುತ್ತಿವೆ, ಇದಕ್ಕೆಲ್ಲ ಪರಿಹಾರ ನೀಡೋಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಂದಿದ್ದಾರೆ. ಹೀಗಾಗಿ ಮೇ 10ರ ಒಳಗೆ ಎಲ್ಲವೂ ಕೂಡ ನಿರ್ಧಾರ ಆಗಬಹುದು ಎನ್ನುತ್ತಾ ಬದಲಾವಣೆಯ ಬಾಂಬ್ ಸಿಡಿಸಿದ್ದಾರೆ. ಈಗೇನು ಅನೇಕ ಆರೋಪಗಳೇನು ಬಂದಿವೆ, ಅವುಗಳಿಗೆ ಒಂದು ಸೂಕ್ತವಾದಂತಹ ಪರಿಹಾರ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಚಿಂತನೆ ಮಾಡಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಈ ರೀತಿಯ ಒಂದು ಕರ್ನಾಟಕದ ಮುಂದಿನ ಚುನಾವಣೆ ತಯಾರಿಗಾಗಿ ಇವತ್ತು ಬರ್ತಾ ಇದೆ. ಹೈ ಪವರ್ ಮೀಟಿಂಗ್ ಆಗಿದೆ, ಅದು ಏನು ಸಂದೇಶ ಇದೆ ಗೊತ್ತಿಲ್ಲ. ಆದರೆ ಒಳ್ಳೆಯ ನಿರ್ಣಯ ಕರ್ನಾಟಕ ದೃಷ್ಟಿಯಿಂದ, ಪಾರ್ಟಿ ದೃಷ್ಟಿಯಿಂದ. ನಮ್ಮ ಪ್ರಧಾನಮಂತ್ರಿಗಳಿಗೆಲ್ಲ ಸಾಕಷ್ಟು ಮಾಹಿತಿ ಇದೆ, ಕರ್ನಾಟಕದಲ್ಲಿ ಪ್ರತಿಯೊಂದು ಇಂಚು ಇಂಚು ಮಾಹಿತಿ ಇದೆ, ಅದರ ಮ್ಯಾಗ ಒಳ್ಳೆಯ ನಿರ್ಣಯ ತಗೋತಾರೆ. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ. ಈ ಹೊತ್ತಲ್ಲೇ ಬಿಜೆಪಿಯಲ್ಲಿ ಬದಲಾವಣೆಯ ಗಾಳಿ ಬೀಸುವ ಕುರುಹುಗಳು ಕಾಣಿಸುತ್ತಿವೆ. ಅದರಲ್ಲೂ ಕೇಸರಿ ಹೈ ನಾಯಕರು ರಾಜ್ಯ ಭೇಟಿ ನೀಡುತ್ತಿದ್ದಂತೆ ನಾಯಕತ್ವ ಬದಲಾವಣೆಯ ಮಾತುಗಳು ಸದ್ದು ಮಾಡಲು ಆರಂಭಿಸುತ್ತಿವೆ. ಈಗಲೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಸಿಎಂ ಚೇಂಜ್ ಆಗ್ತಾರೆ ಅನ್ನೋ ಮಾತುಗಳು ಮಾರ್ದನಿಸುತ್ತಿವೆ. ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ. ಸಿಎಂ ಬದಲಾವಣೆ ಬಗ್ಗೆ ಬಿಎಸ್ವೈ ಸ್ಪಷ್ಟನೆ. ಅತ್ತ ಶಾಸಕ ಯತ್ನಾಳ್ ಸಿಎಂ ಬದಲಾವಣೆಯ ಬಾಂಬ್ ಹಾರಿಸಿದ್ರೆ, ಇತ್ತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಎಂದಿದ್ದಾರೆ. ಈ ಮೂಲಕ ನಾಯಕತ್ವ ಬದಲಾವಣೆಯ ಊಹಾಪೋಹಗಳಿಗೆ ತೆರೆ ಎಳೆಯುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಆ ಬಗ್ಗೆ ಅವರು ಒಂದು ನಿರ್ಧಾರವನ್ನು ಪ್ರಕಟ ಮಾಡಬಹುದು ಅಥವಾ ಡೆಲ್ಲಿಗೆ ಹೋದ್ಮೇಲೆ ಮಾಡಬಹುದು. ಮೋದಿ ಅವ್ರ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುತ್ತೆ. ಉಳಿದೆಲ್ಲ ಸಂಗತಿಗಳ ಬಗ್ಗೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗಬಹುದು ಅನ್ನುವಂಥ ಆ ಥರ ಯಾವುದೇ ಸುದ್ದಿಗಳು ಇಲ್ಲ, ಇದೆಲ್ಲ ಹೂವಾಪೋವದಂತ. ನಮ್ಮ ಪಾರ್ಟಿಯಲ್ಲಿ ಆಗಲಿ ಸರ್ಕಾರದಲ್ಲಿ ಆಗಲಿ ಎಲ್ಲೂ ನಾಯಕತ್ವದ ಗೊಂದಲಗಳಿಲ್ಲ. ಮುಂದಿನ ಚುನಾವಣೆಯನ್ನು ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲೇ ನಾವು ಹೋಗ್ತೀವಿ. ಅವ್ರ ನೇತೃತ್ವದಲ್ಲಿ ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ಇಡೀ ಟೀಮ್ ಒಂದಾಗಿ ಚುನಾವಣೆಯನ್ನು ಎದುರಿಸ್ತೀವಿ, ಮತ್ತೆ 150 ಸ್ಥಾನಗಳನ್ನು ಗೆಲ್ತೀವಿ. ನಾಯಕತ್ವ ಬದಲಾವಣೆ ಕಪೋಲ ಕಲ್ಪಿತ, ಸಿಎಂ ಬದಲಾಗಲ ಎಂದ ಅರುಣ್ ಸಿಂಗ್.
ಇನ್ನು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾತುಗಳಿಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂ ಬದಲಾಗ್ತಾರೆ ಅನ್ನೋದು ಕೇವಲ ಕಪೋಲ ಕಲ್ಪಿತ ಅಂತ ಊಹಾಪೋಹಗಳಿಗೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ. ಒಟ್ಟಾರೆ ಅಮಿತ್ ಶಾ ರಾಜ್ಯ ಭೇಟಿಯ ಮಧ್ಯೆ ಸಿಎಂ ಬದಲಾವಣೆಯ ಮಾತುಗಳು ಬಿಜೆಪಿ ಪಡಸಾಲೆಯಲ್ಲಿ ರಿಂಗಣಿಸುತ್ತಿವೆ. ಅಲ್ಲದೆ ಒಬ್ಬೊಬ್ಬ ನಾಯಕರು ಈ ಬಗ್ಗೆ ಒಂದೊಂದು ವ್ಯಾಖ್ಯಾನ ನೀಡುತ್ತಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಸದ್ಯಕ್ಕೆ ಸಸ್ಪೆನ್ಸ್ ಆಗಿ ಉಳಿದಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.